ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಪಾದಚಾರಿಗೆ ದ್ವಿಚಕ್ರ ವಾಹನ ಡಿಕ್ಕಿ, ಗಾಯಾಳು ಸಾವು. ಚಿಂತಾಮಣಿ ಬೆಂಗಳೂರು ರಸ್ತೆಯ ಕೊಂಗನಳ್ಳಿ ಗ್ರಾಮದ ಬಳಿ ಮಂಗಳವಾರ ರಾತ್ರಿ ಸುಮಾರು 9:30 ಗಂಟೆಯ ಸಮಯದಲ್ಲಿ ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ವ್ಯಕ್ತಿಯೊಬ್ಬರು ಗಾಯಗೊಂಡಿದ್ದು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ಸಾಗಿಸುವಾಗ ಮಧ್ಯರಾತ್ರಿ ದಾರಿಯ ಮಧ್ಯದಲ್ಲೇ ಮೃತಪಟ್ಟಿದ್ದಾನೆ. ಮೃತಪಟ್ಟವನನ್ನು ಕೋಲಾರ ತಾಲೂಕಿನ ಅಮ್ನಲೂರು ಗ್ರಾಮದ 50 ವರ್ಷದ ಶೈಲೇಂದ್ರ ಕುಮಾರ್ ಎಂದು ಗುರುತಿಸಲಾಗಿದ್ದು ಹಾಲಿ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ವಾಸವಾಗಿದ್ದು ತವರೂರಿಗೆ ಜಮೀನು ನೋಡಿಕೊಂಡು ಬಂದು ವಾಪಸ್ ಹೋಗುವಾಗ ಈ ಅವಘಡ ನಡೆದಿದೆ. ಘಟನೆಯ ಬಗ್ಗೆ ತಮ್ಮ ಚೇತನ್ ಕುಮಾರ್ ನೀಡಿದ ದೂರಿನ ಮೇಲೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ರಮ ಗಾಂಜಾ ಮಾರಾಟ, ಓರ್ವನ ಬಂಧನ. ಚಿಂತಾಮಣಿ ನಗರದ ಪಾಲಡಿನಿ ಕಾಲೇಜು ಹಿಂಭಾಗದಲ್ಲಿರುವ ಮೈದಾನದಲ್ಲಿ ಅಕ್ರಮವಾಗಿ ಗಾಂಜಾವನ್ನು ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 70 ಗ್ರಾಂನಷ್ಟು ಮಾದಕವನ್ನು ವಶಪಡಿಸಿಕೊಳ್ಳಿ ನಗರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಯನ್ನು ನಗರದ ಕೀರ್ತಿನಗರದ 27 ವರ್ಷದ ಅಬರ್ ಖಾನ್ ಎಂದು ಗುರುತಿಸಲಾಗಿದ್ದು ಹಾಲಿ ಹೊಸಪಡೆ ತಾಲೂಕು ಜಡಗೇನಹಳ್ಳಿ ಹೋಬಳಿ ಕಡಗೇನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದಾನೆ ಎನ್ನಲಾಗಿದೆ. ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ಸಿನ ಚಾಲಕ ಕಂ ನಿರ್ವಾಹಕನ ಮೇಲೆ ಹಲ್ಲೆ, ಹಲವರ ವಿರುದ್ಧ ಪ್ರಕರಣ ದಾಖಲು. ಚಿಂತಾಮಣಿ ಬೆಂಗಳೂರು ರಸ್ತೆಯ ಸಂತೆಕಲ್ಲಹಳ್ಳಿ ಕ್ರಾಸ್ ಬಳಿ ಕೆಎಸ್ಆರ್ಟಿಸಿ ಬಸ್ ತಡೆದು ಕರ್ತವ್ಯದಲ್ಲಿದ್ದ ನನ್ನ ಬಟ್ಟೆ ಹರಿದು ಕೈಗಳಿಂದ ಹಲ್ಲೆ ಮಾಡಿದ್ದಾರೆಂದು ದೂರಿ ಚಾಲಕ ಕಂ ನಿರ್ವಾಹಕ ಎನ್ ರಾಜು ಎಂಬುವರು ನೀಡಿದ ದೂರಿನ ಮೇಲೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂತೆಕಲ್ಲಹಳ್ಳಿ ಗ್ರಾಮದ ನಿವಾಸಿಗಳಾದ ರಮೇಶ್, ವಿವೇಕ್, ಕಿಟ್ಟ ವೆಂಕಟೇಶಪ್ಪರವರ ಮೊಮ್ಮಗ ಸತೀಶ್ ಮತ್ತು ಅದೇ ಗ್ರಾಮದ ಚಂದನ್ ಚೇತನ್ ರವರು ಸಂತೆಕಲ್ಲಹಳ್ಳಿ ಗೇಟ್ ಬಳಿ ತಮ್ಮ ಕೆಎಸ್ಆರ್ಟಿಸಿ ಬಸ್ಗೆ ಕಲ್ಲುಗಳನ್ನು ಅಡ್ಡಗಟ್ಟಿ ನಿಲ್ಲಿಸಿದ್ದರು. ನಂತರ ಎಲ್ಲರೂ ಬಸ್ಸಿನ ಬಾಗಿಲನ್ನು ತೆಗೆದು ಒಳಗಡೆ ಬಂದು ಕರ್ತವ್ಯ ನಿರತನಾಗಿದ್ದ ತನಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಎಲ್ಲರೂ ಸೇರಿ ತನ್ನನ್ನು ಬಸ್ಸಿನಿಂದ ಕೆಳಗಡೆ ಎಳೆದುಕೊಂಡು ಬಂದು ತನ್ನ ಸಮವಸ್ತ್ರ ಅಂಗಿಯ ಕತ್ತಿನ ಪಟ್ಟೆಯನ್ನು ಹಿಡಿದುಕೊಂಡು ಎಳೆದಾಡಿ ಸಮವಸ್ತ್ರವನ್ನು ಅರ್ಧ ಹಾಕಿರುತ್ತಾರೆ. ಕೈ ಮತ್ತು ಕಾಲಿನಿಂದ ಹಲ್ಲೆ ಮಾಡಿದ್ದಾರೆಂದು ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.